ಚೆನ್ನಾಗಿದ್ದೀರಾ ಗೊತ್ತಾಯ್ತಾ? ಗೊತ್ತಲ್ಲ. ನಾನು ಅರ್ಚಕರಳ್ಳಿ ಅಣ್ಣ, ಜ್ಞಾಪನ ಬಂತಾ? ಇಲ್ಲ ಹೋಗಿ ಗುರುಗಳೇ, ನಿಮಗೂ ಗೊತ್ತಾಗಲಿಲ್ಲ. ಅಲ್ಲ, ನಾನು ಹೇಳೋದು ಗೊತ್ತಾಯ್ತಾ ನಿಮಗೆ? ನಾನು ಹೇಳ್ತಾ ಇರೋದೇ ನನ್ನ ಕಸ್ಟ್ ನಾನು ಹೇಳ್ತಾ ಇದ್ದೀನಿ. ಸರಿ ಸರಿ. ಓ, ಅದು ಲಾಸ್ ಆಗೋಯ್ತಾ? ಆಲ್ರೆಡಿ ಅಂಗಡಿ ಕ್ಲೋಸ್ ಆಗಿದೆ ಅದು. ನಾವಲ್ಲ. ಅದೇನು ಗೊತ್ತಾ, ರೇಷ್ಮೆ ಮೊಟ್ಟೆ ಬರುತ್ತಲ್ಲ ಅದನ್ನ ನಾನು ತೊಗೊಂಡೋಗ್ಬಿಟ್ಟು, ನೀವು ಪೇಪರಲ್ಲಿ ಸುತ್ತಕೊಟ್ರಲ್ಲ, ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು, ಮನೆಯಲ್ಲಿ ಬೆಳೆದಿದ್ವಲ್ಲ ರೇಷ್ಮೆ ಸೊಪ್ಪು, ಅದನ್ನ ಕಟ್ ಮಾಡಿ ಕಟ್ ಮಾಡಿ ದಿನ ಆಗ್ತಾ ಇದ್ದಣ್ಣ. ಬೆಳೀತು ಬೆಳೀತು ಬೆಳೀತು, ಗಿಡ ಹೆಂಗೆ ಬೆಳೀತು ಅಂತಂದರೆ ಸೊಪ್ಪು ಥರ ಬೆಳೀತಾಣೆ. ಹುಳ ದಿನಕ್ಕೂ ಮೂರೇ ದಿವಸದಲ್ಲ ಮೊಟ್ಟೆ ಹೊಡಿತದೆ ಗೊತ್ತಾ? ಚಿಪ್ಪು ಹೊಡೆದ ತಕ್ಷಣ ಹುಳಗಳೆಲ್ಲ ಚೆನ್ನಾಗಿ ತಿಂದೋ ಸೊಪ್ಪನ್ನ. 15 ದಿವಸ ಬಿಟ್ಕೊಂಡು ನೋಡ್ತೀನಿ, ಹುಳಗಳು ಒಂದೂ ಇಲ್ಲ, ಎಲ್ಲ ಆರೋಗ್ಬಿಟ್ಟವೆ. ರೇಷ್ಮೆ ಮೊಟ್ಟೆನಲ್ಲಿ ಏನು ಹುಳ ಬರಬೇಕಣ್ಣ? ಹುಳ ರೇಷ್ಮೆ ಹುಳನೇ ಬರಬೇಕು. ಅದು ನೋಡಿದ್ರೆ ಎಲ್ಲ ಚಿಟ್ಟೆ ಬಂದ್ಬಿಟ್ಟೈತೆ. ಅಲ್ಲಣ್ಣ, ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ನರಸಿಂಹಯ್ಯ ಅಂತ. ನರಸಿಂಹಯ್ಯ ಅವರೇ, ನೀವು ಮೊಟ್ಟೆ ಕೊಡಬೇಕಾದ್ರೆ ಕರೆಕ್ಟಾಗಿ ಇದು ಚಿಟ್ಟೆ ಮೊಟ್ಟೆನ ರೇಷ್ಮೆ ಹುಳದ ಮೊಟ್ಟೆನ ಅಂತ ನೋಡ್ಬಿಟ್ಟು ತಾನೇ ಕೊಡ್ಬೇಕು ನನಗೆ. ಸರಿ. ಹಾಂ, ನಾವು ಅದನ್ನ ಕೇಳವಲ್ಲ, ನನ್ಗೆ ಹೇಳ್ತಾ ಇದ್ದೀವಿ ಬನ್ನಿ. ಇವಾಗ ನಮಗೆ ಲಾಸ್ಟ್ ಕಟ್ ಕೊಡಿ. ಏನು ತರ ನಡೀಗುರು? ನಿಮ್ಮನ್ನ ನೆಮ್ಕೊಂಡು, ನೀವು ಕೊಟ್ಟಿರೋ ಮೊಟ್ಟೆ ನಂಬ್ಕೊಂಡು ನಾನು ಇಷ್ಟೆಲ್ಲ ಕಷ್ಟ ಬಿದ್ದಿದ್ದೇನಲ್ಲ, ತಂದು ಕೊಡಂಗೆ ಬಿಡುಗುರು ಅಂತಂದ್ರೆ? ಏ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬಂದಿದ್ದೀನಿ ಇವಾಗ, ಮತ್ತೆ ಕೂತ್ಕೊಂಡು ಮಾಡಿದ್ರೆ ಬಡಿಸ್ತೀವಿ ನಾಕೆ. ಏನಪ್ಪ, ಏನು ಪ್ರಾಬ್ಲಮ್? ಅಲ್ಲ, ಇವರು ಸರ್ಕಲಲ್ಲಿ ಬಂದು ಮೊಟ್ಟೆ ರೇಷ್ಮೆ ಗೂಡು ಮೊಟ್ಟೆ ಬರುತ್ತಲ್ರಿ, ಅದನ್ನ ಇಕ್ಕೊಂಡಿದ್ರು, ಲಾಸ್ ಆಗೈತೆ ಇಲ್ಲಿ ಬಂದವ್ರು. ಇವಾಗ ನಾನು ಮೊಟ್ಟೆ, ಇವ್ರು ಕೊಟ್ಟಿರೋ ಮೊಟ್ಟೆ ನೆಮ್ಕೊಂಡು ಹೋಗ್ಬಿಟ್ಟು ನಾನು ವ್ಯವಸಾಯದಲ್ಲಿ ಲಾಸ್ ಆಗ್ಬಿಟ್ಟಿದ್ದೀನಿ. ಯಾರು ಕೊಡ್ತಾರೆ ಇವಾಗ? ಅದನ್ನ ಕೇಳಿದ್ರೆ ಕೊಡನ್ ನಡಿ, ಹೊರನ್ ನಡಿ. ಮತ್ತೆ ಇದನ್ನೇ ಹೇಳೋಣ, ನಾವು ಆಕಸ್ಮದವ್ರೆ ಎಲ್ಲ ನಾನು ಬಂದು ಕೇಳ್ತಾ ಇದ್ದೀನಿ. ಮಾಡ್ತಾ ಇರ್ಲಿಲ್ವಾ? ನಮ್ಮ ನಿಮ್ಮ ಆ ಅಂಗಡಿ ಕ್ಲೋಸ್ ಮಾಡ್ದಂಗೆ ಈ ಅಂಗಡಿ ಬಂಡವಾಳ ನೀನು ಹಾಕಿದ್ಯಾ? ಯಾಕೆ ಅದಕ್ಕೆ ಹಾಕಿಲ್ವಾ ಮೊಟ್ಟೆಗೆ? ಮೊಟ್ಟೆಗೆ ನಾನ್ಯಾರು ನೀನ್ಯಾರು ಅಂತ ಗೊತ್ತಾ ನನ್ಗೆ? ನೀನು ನರಸಿಂಹಯ್ಯ, ನಾನು ರಂಗ. ಅದೇ ಒಂದು ಇದ್ರವರೆಗೂ ಮಾತಾಡ್ತೀವಿ. ಆ ಅಂಗಡಿ ಕ್ಲೋಸ್ ಮಾಡ್ದಂಗೆ ಇದನ್ನು ಮಾಡ್ಕೊಂಡು ಹೋಗಿ ಊರಿಗೆ. ಊರಿಗೆ ಹೋಯ್ತಿನೋ ಬಿಡ್ತಿನೋ, ನಿನ್ಗೆ ಯಾಕೆ ಅದನ್ನ ಕಟ್ಕೊಂಡು? ಏನು ಕೊಟ್ಟೆ ಆ ಥರ ಈ ಚಿಟ್ಟೆ ಮೊಟ್ಟೆನ? ಯಾವಾಗ? 6 ತಿಂಗಳು ಮುಂಚೆ. ರೈ ಬರ್ರಿ ರೈ, ನಾನು ಹುಳ ಮಾಡ್ದನಲ್ಲ, ನನ್ನ ಹತ್ರ ಬಂದವ್ ನೀವಯ್ಯ. ಹುಳ ಮಾಡ್ದನಲ್ಲ, ಆರ್ಕೊಳಕ್ ಮಾತ್ರ ಕೊಡಕ್ ಬರ್ತದೆ? ಹುಳ ಆರ್ತದೇನ್ರಿ ಯಾರನ? ಚಿಟ್ಟೆ ಯಾರಲ್ವಾ? ನಿಮ್ಮೂರಲ್ಲಿ ಚಿಟ್ಟೆ ಮನೆ ಕೊತ್ತದೂರಲ್ಲಿ? ಮತ್ತೆ ಕೊಡ್ಬೇಕಾದ್ರೆ ಜ್ಞಾನ ಇರ್ಬೇಕಾಯ್ತು ನಿಮ್ಗೆ. ಯಾವಾಗ ಯಾವಾಗ ಅಂತ ಕ್ಲೋಸ್ ಮಾಡೋಣ. ನೀನು ಬಣ ಸೋಮ್ನೋದ್ ಚೆನ್ನಾಗದೀಗ. ಯಾರ ಹತ್ರ ಮಾತಾಡ್ತಾ ಇದೀನಿ? ಬೇಡ, ಅವೆಲ್ಲ ಕತೆ ಹೇಳ್ಬೇಡ. ಇಲ್ಲಿ ಯಾರು ಕರ್ಕಬ್ರಗು? ನಾನು ಯಾರು ಗೊತ್ತಾ? ಯಾರು ಅಲ್ಲಿ ಹೋಗಪ್ಪ ನೀನು. ಚಿಕ್ಕ ಬೀರಿಂಕೆರೆ ರೈತ ನಾನು ಅಷ್ಟೇ. ಯಾರ ಬೀರಿಂಕೆರೆ ಆದ್ರೆ ನನ್ಗೇನು? ಯಾವ ಬೇರೆ ಆದ್ರೆ ಯಾರು ಕೊಡ್ಬೇಕಾದ್ರೆ ಜ್ಞಾನ ಇರ್ಬೇಕು ನಿಮ್ಗೆ. ಏನ್ನ ಮೊಟ್ಟೆನ ಸುಮ್ನೆ ಅವೆಲ್ಲ ಹೇಳ್ಬಾರ್ದು, ಹೋಯ್ ತರ್ಬೇಕು ಅಷ್ಟೇ. ಈಗ ಇಷ್ಟಪ್ಪ ಮೀಸೆ ಬಿಟ್ರೆ ರೈತರ ಆಗಲ್ಲಣ. ನನ್ನ ಮೀಸೆ ನಾನು ಬೆಳೆಸಿರೋದು, ನೀನ್ ಯಾರು ಕೇಳಕ್ಕೆ? ಬ್ಲೇಡ್ ತಂದು ಕೊಡ್ಲಾ? ಕರ್ಕೊಂಬಿಡಿ, ರೈತ ಅಲ್ಲ ನಾನು ಅಂತ. ಇಲ್ಲಿರೋರೇ ಸಾಕು ನನ್ಗೆ. ರೆಡಿ, ಯಾರು ನಿಮ್ಗೆ? ಅವ್ರಿಗೆ ಏನ್ರಿ ಸಂಬಂಧ? ಏನಿಲ್ಲ, ಸುಮ್ನೆ ನಿಂತಿದ್ರೆ ಅದು ಇದು ಚಿಟ್ಟೆ ಪಟ್ಟೆ ಅಂತ ಏನೇನು ಮಾತಾಡ್ತಾರ? ಚಿಟ್ಟೆ ಪಟ್ಟೆ ಇರ್ಲಿ, ಹೇಳು ಯಾರು ಅಂಗಡಿ ಕ್ಲೋಸ್ ಮಾಡಕ್ ಬರ್ತಾ ಇದ್ದಾರೆ? ಇದೆಲ್ಲ ಬೇಡ, ನನ್ನ ಹತ್ರ ಕ್ಲೋಸ್ ಮಾಡ್ಕೊಂಡು ಹೋಗ್ಲೇಬೇಕು ನೀನು. ಯಾವತ್ತೂ ಬರಲ್ಲ ಅವನು, ಯಾಕೆ ಗೊತ್ತಾ? ಅಲ್ಲಿ ಕ್ಯಾಮ್ರಾ ಇದೆ, ಕಾಮಿಡಿ ಪ್ರೋಗ್ರಾಮ್ ಇದು, ಕುರಿಬಂಡ್ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.